ಮದುವೆಯಾದ ಮಹಿಳೆಯರು ಮನೆ ಮಕ್ಕಳು ಸಂಸಾರ ಅಂತ ಸಾಂಸಾರಿಕ ಜೀವನದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆದರೆ ಸಂಸಾರದ ಜಂಜಾಟದಲ್ಲಿ ಸಿಲುಕಿದ ಗೃಹಿಣಿಯರಿಗಾಗಿ ಹುಬ್ಬಳ್ಳಿಯ ವಿಶೇಷ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ಮಧುವನ ಗಿತ್ತಿಯಂತೆ 5 ಮಹಿಳೆಯರೆಲ್ಲ ಶೃಂಗಾರ ಮಾಡಿಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಿ ಫ್ಯಾಷನ್ ಶೋ ಮಾಡಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಮಹಿಳೆಯರ ರ್ಯಾಂಪ್ ವಾಕ್ ಹೇಗಿತ್ತು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಕಲರ್ಫುಲ್ ಲೈಟಿಂಗ್ಸ್, ಸುಮ್ಮನೆ ಕೂತರು ಸ್ಟೆಪ್ ಹಾಕೋ ಥರ ಮಾಡೋ ಮ್ಯೂಸಿಕ್, ಈ ಮತ್ತೆ ಸುಂದರಿಯರೇ ಸ್ಟೈಲಿಶ್ ಕ್ಯಾಟ್ ವಾಕ್. ಹೌದು, ಒಬ್ಬರಿಗಿಂತ ಒಬ್ಬರದು ವಿಭಿನ್ನ ಕ್ಯಾಸ್ಟೋಗಳು. ದೇಶದ ಎಲ್ಲ ರಾಜ್ಯಗಳ ಉಡುಗೆಯ ಗಮ್ಮತ್ತು ಒಂದೇ ವೇದಿಕೆಯಲ್ಲಿ. ತಾರಿಯರಿಗಿಂತ ತಾವೇನು ಕಡಿಮೆ ಇಲ್ಲ ಅಂತ ರ್ಯಾಂಪ್ ವಾಕ್ ಮಾಡಿದ ಮಹಿಳಾ ಮನೆಗಳು. ಹೌದು, ಇಂಥದ್ದೆಲ್ಲ ಕಲರ್ ಕಲರ್ಫುಲ್ ಆಗಿರೋ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಅಂದಹಾಗೆ ಹುಬ್ಬಳ್ಳಿ ಇನ್ನರ್ ವೀಲ್ ಕ್ಲಬ್ ಮಹಿಳಾ ದಿನಾಚರಣೆ ಅಂಗವಾಗಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಹುಬ್ಬಳ್ಳಿ ಐಕಾನ್ 2021 ಅನ್ನೋ ಸ್ಪರ್ಧೆ ಏರ್ಪಡಿಸಿತ್ತು. ಮಹಿಳಾ ದಿನಾಚರಣೆ ಅಂಗವಾಗಿ ಮದುವೆಯಾದ ಹೆಣ್ಣುಮಕ್ಕಳಿಗೆ ಈ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಆದರೆ ನಮ್ಮ ಗೃಹಿಣಿಯರು ಮಾತ್ರ ನಾವು ಯಾವ ಮಾಡೆಲ್ಗಳಿಗೂ ಕಮ್ಮಿ ಇಲ್ಲ ಎನ್ನೋ ರೇಂಜ್ನಲ್ಲಿ ಕ್ಯಾಟ್ ವಾಕ್ ಮಾಡಿ ಸೈ ಎನಿಸಿಕೊಂಡಿದ್ರು. ಉತ್ತರ ಕರ್ನಾಟಕದ ಜವಾರಿ ಸ್ಟೈಲ್ನಿಂದ ಹಿಡಿದು ಎಲ್ಲ ರೀತಿಯ ಕ್ಯಾಸ್ಟ್ಯೂಮ್ಗಳನ್ನು ಧರಿಸಿ ಮಿಂಚಿದ್ರು. ಈ ರ್ಯಾಂಪ್ ವಾಕ್ನಲ್ಲಿ ಹೆಚ್ಚಾಗಿ ಮದುವೆಯಾಗಿ ಮಕ್ಕಳಾದ ಗೃಹಿಣಿಯರೇ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮದುವೆಯಾದ ನಂತರ ಮನೆ ಮಕ್ಕಳು ಅಂತ ಮನೆಯಲ್ಲಿ ಇರೋ ಮಹಿಳೆಯರಿಗಾಗಿ ಏರ್ಪಡಿಸಿದ ಫ್ಯಾಷನ್ ಶೋನಲ್ಲಿ ನೂರಾರು ಮಹಿಳೆಯರು ವಿಭಿನ್ನ ಉಡುಗೆ ತೊಟ್ಟು ರ್ಯಾಂಪ್ ವಾಕ್ ಮೇಲೆ ಹೆಜ್ಜೆ ಹಾಕಿದ್ರು. ರಾಜ್ಯದ ವಿವಿಧ ಭಾಗದ ಉಡುಗೆ ತೊಡುಗೆ ಅಷ್ಟೇ ಅಲ್ಲ, ಮರಾಠಿ, ಬೆಂಗಾಲಿ, ಮಲಯಾಳಿ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಉಡುಗೆ ತೊಟ್ಟು ಗೃಹಿಣಿಯರು ಯುವತಿಯರು ಫ್ಯಾಷನ್ ಶೋ ಮಾಡಿದರು. ಗೃಹಿಣಿಯರ ಈ ಫ್ಯಾಷನ್ ಶೋ ತಾರಿಯರ ಫ್ಯಾಷನ್ ಶೋಗೂ ಕಡಿಮೆ ಇಲ್ಲ ಎನ್ನುವಂತೆ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ 3 ಕೆಟಗರಿಯಲ್ಲಿ ಫ್ಯಾಷನ್ ಶೋ ಆಯೋಜನೆಯಲ್ಲಿ ಮಿಸ್ ಹುಬ್ಬಳ್ಳಿ ಪೂಜಾ ಮುಚಕಂಡಿ ಆಯ್ಕೆಯಾದರು. ರನ್ನರ್ ಆಫ್ ಲಾವಣ್ಯ HK ಆಯ್ಕೆಯಾದರು. ಇದೆಲ್ಲ ಆರ್ಗನೈಸ್ ಮಾಡಿದ್ದು ಇನ್ನರ್ ವೀಲ್ ಕ್ಲಬ್ ಆಫ್ ಹುಬ್ಳಿ ಮತ್ತೆ INFD ಹುಬ್ಳಿ ಅವ್ರು ಆರ್ಗನೈಸ್ ಮಾಡಿದ್ದು. ಸೊ ಒಳ್ಳೆ ರೀತಿಯಾಗಿ ವುಮೆನ್ಸ್ ಡೇಗಾಗಿ ಇದನ್ನ ಆರ್ಗನೈಸ್ ಮಾಡಿದ್ದು. ಸೊ ಈ ತರಾನೇ ಮುಂದೆ ಒಳ್ಳೆ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೆ. ಮನೆಯೊಳಗ ಇದು ಹೌಸ್ ವೈಫ್ ಅಂದ ತಕ್ಷಣ ಮನೆಯೊಳಗೆ ಯಾರು ಬಿಡಲ್ಲ, ಅಲೋ ಮಾಡೋದಿಲ್ಲ. ಬಟ್ ಮನೆಯೊಳಗೆ ಈ ಸಲ ಎಲ್ಲ ಲೇಡೀಸ್, ವುಮೆನ್ಸ್, ಗರ್ಲ್ಸ್ ಎಲ್ಲರಿಗೂ ಇದೆ ಅಂತ ಸ್ವಲ್ಪ ಸಪೋರ್ಟ್ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಸೊ ನಮಗೆ ಖುಷಿಯಾಗಿದೆ ಭಾಳ. ಮದುವೆಯಾಗಿ ಮಕ್ಕಳಿರೋ ನೂರಾರು ಗೃಹಿಣಿಯರು ಫ್ಯಾಷನ್ ಶೋನಲ್ಲಿ ರ್ಯಾಂಪ್ ವಾಕ್ ಮಾಡಿದ್ದು ವಿಶೇಷವಾಗಿತ್ತು. ಅಲ್ಲದೆ ಈ ಫ್ಯಾಷನ್ ಶೋನಲ್ಲಿ ಪಾಲ್ಗೊಂಡು ಗೃಹಿಣಿಯರನ್ನು ಗುರುತಿಸಿ ಮಿಸ್ಸಸ್ ಹುಬ್ಬಳ್ಳಿಯನ್ನು ಬಹುಮಾನ ವಿತರಿಸಲಾಯಿತು. ಒಟ್ಟಾರೆ ಹುಬ್ಬಳ್ಳಿಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ಫ್ಯಾಷನ್ ಶೋನಲ್ಲಿ ನೂರಾರು ಮಹಿಳೆಯರು ತಮ್ಮಿಷ್ಟದ ಉಡುಗೆ ತೊಟ್ಟು ಸಂಭ್ರಮಿಸಿದ್ದಂತೂ ಸುಳ್ಳಲ್ಲ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.